ನನ್ನ ಮನೆ ಮೇಲೆ ದಾಳಿ ನಡೆದಿದ್ದು ಪೂರ್ವ ನಿಯೋಜಿತ ಕೈ ಅಭ್ಯರ್ಥಿ ಕೆಸಿ ವೀರೇಂದ್ರ ಪಪ್ಪಿ ಈ ದಾಳಿ ಮಾಡಿಸಿದ್ದಾರೆ ಚಿತ್ರದುರ್ಗದಲ್ಲಿ ಜೆಡಿಎಸ್ ಅಭ್ಯರ್ಥಿ ರಘು ಆಚಾರ್ ಈ ಹೇಳಿಕೆ ಕೊಟ್ಟಿದ್ದಾರೆ ನನ್ನ ಮೇಲೆ ಅಥವಾ ನನ್ನ ಮನೆ ಮೇಲೆ ನಡೆದಂತಹ ದಾಳಿ ಪೂರ್ವ ನಿಯೋಜಿತ ದಾಳಿ ಕೈ ಅಭ್ಯರ್ಥಿ ಕೆಸಿ ವೀರೇಂದ್ರ ಪಪ್ಪಿ ಈ ದಾಳಿ ಮಾಡಿಸಿದ್ದಾರೆ ಅಂತ ರಘು ಆಚಾರ್ ಹೇಳಿಕೆ ಕೊಟ್ಟಿದ್ದಾರೆ ಅಧಿಕಾರಿಗಳು ದಾಳಿ ಬಳಿಕ ಬೆಳಗಿನ ಜಾವದವರೆಗೆ ಇದ್ದಿದ್ದೇಕೆ ದಾಳಿ ವೇಳೆ ಹಣ ಸಿಕ್ಕಿದ್ದಕ್ಕೆ ದಾಖಲೆಯನ್ನು ನೀಡುತ್ತೇನೆ ನಾನು ದುಡಿದ ಪ್ರತಿ ದುಡ್ಡಿಗೂ ಲೆಕ್ಕ ಇಟ್ಟಿದ್ದೇನೆ ಗೃಹ ಪ್ರವೇಶಕ್ಕೆ ಬಂದವರಿಗೆ ನೀಡಲು ದುಡ್ಡು ಇರಿಸಿದ್ದೇನೆ ನಾನು ದುಡಿದಂತಹ ಪ್ರತಿ ದುಡ್ಡಿಗೂ ಲೆಕ್ಕ ಇಟ್ಟಿದ್ದೇನೆ ಆ ಲೆಕ್ಕ ತೋರಿಸ್ತೀನಿ ಗೃಹ ಪ್ರವೇಶಕ್ಕೆ ಬಂದವರಿಗೆ ನೀಡಲು ದುಡ್ಡು ಇರಿಸಿದ್ದೇನೆ ದುಡ್ಡಿನ ಕವರ್ ನಲ್ಲಿ ಯಾವುದೇ ಪಕ್ಷದ ಸಿಂಬಲ್ ಇಲ್ಲ ನಿನ್ನೆ ಐಟಿ ಅಧಿಕಾರಿಗಳು ನೋಟಿಸ್ ಕೊಡಲು ಬಂದಿದ್ರು ನಾನು ಸ್ವೀಕರಿಸಿಲ್ಲ ಇನ್ನೊಂದು ನೋಟಿಸ್ ನೀಡಲು ಏನಾದರೂ ಕ್ರಮ ಕೈಗೊಳ್ಳಲಿ ಐಪಿಎಸ್ ಅಧಿಕಾರಿಗೆ ನಾವೊಂದು ಮಾಹಿತಿ ನೀಡಿದ್ದೆವು ಆದರೆ ಅವರನ್ನ ಬಿಟ್ಟು ನನ್ನ ಮನೆ ಮೇಲೆ ದಾಳಿ ನಡೆಸಿದ್ದಾರೆ ಚುನಾವಣೆ ಫಲಿತಾಂಶದ ಬಳಿಕ ಎಲ್ಲದಕ್ಕೂ ಉತ್ತರ ನೀಡ್ತೀನಿ ಅಂತ ರಘು ಆಚಾರ್ ಹೇಳಿದ್ದಾರೆ ಅಂದ್ರೆ ನಾವು ಕೊಟ್ಟಂತಹ ದೂರು ಅಥವಾ ನಮ್ಮ ಮಾತಿಗೆ ಇಲ್ಲಿ ಬೆಲೆ ಇಲ್ಲ ಅವರನ್ನ ಬಿಟ್ಟು ನನ್ನ ಮನೆ ಮೇಲೆ ದಾಳಿಯಾಗಿದೆ ಚುನಾವಣೆ ಫಲಿತಾಂಶದ ಬಳಿಕ ಎಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡ್ತೀನಿ ನನ್ನ ಪತ್ನಿ ಬೆಂಬಲಿಗರ ಮನೆ ಅವರ ಮೇಲೆ ಹಲ್ಲೆ ಯತ್ನಗಳು ಕೂಡ ನಡೆದಿದೆ ಇನ್ನು ಮುಂದೆ ನನ್ನ ಕಡೆಯವರನ್ನ ಮುಟ್ಟಿದರೆ ನಾನು ಕೂಡ ಮುಟ್ಟುತ್ತೇನೆ ಅಂತ ರಘು ಆಚಾರ್ ಹೇಳಿದ್ದಾರೆ ಪೈಸ್ಕೊಂಡಿಲ್ಲ ನಾನು ಓಡೋಗಂಗಿದ್ರೆ ಓಡಿತ್ತು ನನ್ನೇನೆ ಅರೆಸ್ಟ್ ಮಾಡ್ತೀನಿ ಅಂದ್ರಪ್ಪ ಇನ್ಕಮ್ ಟ್ಯಾಕ್ಸ್ ಇಡಿ ರೆಫರ್ ಮಾಡಿರಬೇಕು ನಾನು ಮೋಸ್ಟ್ಲಿ ಅರೆಸ್ಟ್ ಮಾಡಂಗಿದ್ರೆ ಮಾಡ್ರಿ ಹಿಂದೆ ಮೋಸ್ಟ್ಲಿ ಇವತ್ತು ಸಾಯಂಕಾಲ ನಾಳೆ ಇಡಿಗೆ ಬರ್ಬೋದೇನು ಅವ್ರದ್ದು ಲೀಗಲ್ ಟೀಮಲ್ಲಿ ಚರ್ಚೆ ಮಾಡ್ತಿರ್ಬೋದೇನು ಗೊತ್ತಿಲ್ಲ ಐ ನೆವರ್ ಐ ಡೋಂಟ್ ನೋ ಇಡಿ ಭಯ ಇದೆ ಸರ್ ನನಗೆ ಯಾಕ್ರಿ ಭಯ ಐತೆ ಯಾವನತ 100 ರೂಪಾಯಿ ಇಸ್ಕೊಂಡಿಲ್ಲ ನಾನು ಖರ್ಚು ಮಾಡೋ ದುಡ್ಡು ನನ್ನ ಪೆಟ್ರೋಲ್ ದುಡ್ಡು ನನ್ನ ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋ ದುಡ್ಡು ನಾನು ಓಡೋಗಂಗಿದ್ರೆ ಓಡಿತ್ತು ನೆನ್ನೇನೆ ಅರೆಸ್ಟ್ ಮಾಡ್ತೀನಿಂದ್ರಪ್ಪ ಇನ್ಕಮ್ ಟ್ಯಾಕ್ಸ್ ಅವರು ಇಡಿಗೆ ರೆಫರ್ ಮಾಡಿರ್ಬೇಕನ್ನು ನಾನು ಮೋಸ್ಟ್ಲಿ ಅರೆಸ್ಟ್ ಮಾಡಂಗಿದ್ರೆ ಮಾಡ್ರಿ ಹಿಂದೆ ಮೋಸ್ಟ್ಲಿ ಇವತ್ತು ಸಾಯಂಕಾಲ ನಾಳೆ ಇಡಿಗೆ ಬರ್ಬೋದೇನು ಅವ್ರದ್ದು ಲೀಗಲ್ ಟೀಮಲ್ಲಿ ಚರ್ಚೆ ಮಾಡ್ತಿರ್ಬೋದೇನು ಗೊತ್ತಿಲ್ಲ ಐ ನೆವರ್ ಐ ಡೋಂಟ್ ನೋ ಇಡಿ ಭಯ ಇದೆ ಸರ್ ನನಗೆ ಯಾಕ್ರಿ ಭಯ ಐತೆ ಯಾವನತ 100 ರೂಪಾಯಿ ಇಸ್ಕೊಂಡಿಲ್ಲ ನಾನು ಖರ್ಚು ಮಾಡೋ ದುಡ್ಡು ನನ್ನ ಪೆಟ್ರೋಲ್ ದುಡ್ಡು ನನ್ನ ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋದು